ಚುನಾವಣೆ ಹತ್ರ ಬಂತು ಅಂತಂದ್ರೆ ಅಲ್ಲಿ ಸಿಡಿ ವಿಚಾರಗಳು ಆಡಿಯೋ ಬಾಂಬ್ಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗೋಗುತ್ತೆ ಚುನಾವಣಾ ಸಮಯದಲ್ಲೇ ಆಡಿಯೋ ಬಾಂಬ್ಗಳು ಇನ್ನು ಎಷ್ಟೆಷ್ಟು ಆಡಿಯೋಗಳು ಹೊರಗಡೆ ಬರ್ತಾವೋ ಗೊತ್ತಿಲ್ಲ ಆದ್ರೆ ಸದ್ಯ ಈಗ ಬಂದಿರುವಂತ ಆಡಿಯೋ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಶಾಸಕ ಶಿವಲಿಂಗೇಗೌಡರು ಮಾತನಾಡಿರುವಂತ ಆಡಿಯೋ ಶಿವಲಿಂಗೇಗೌಡರ ಮನವನ್ನ ಒಲಿಸೋದಕ್ಕೆ ಪ್ರಯತ್ನ ಮಾಡಿರುವಂತ ಆಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ ಆಡಿಯೋದಲ್ಲಿ ದಾಖಲೆ ಬಿಡ್ತೀನಿ ಅಂತ ಎಚ್ಡಿ ರೇವಣ್ಣ ಹೇಳಿದ್ಯಾಕೆ ಹಾಗಾದ್ರೆ ಅದು ಯಾವ ದಾಖಲೆ ಮನ ಒಲಿಕೆಗೆ ಒಪ್ಪದಿದ್ದಕ್ಕೆ ದಾಖಲೆ ಬಿಡ್ತೀನಿ ಅಂತ ಮಾಜಿ ಸಚಿವರು ಒಂದ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದಂಗಿತ್ತು ಹಾಗಾದ್ರೆ ದಾಖಲೆ ಯಾವುದು ಅನ್ನೋದೇ ಪ್ರಶ್ನೆ ಶಿವಲಿಂಗೇಗೌಡರು ಮಾಡಿರೋದೇನು ಹಾಗಾದ್ರೆ ಪಕ್ಷ ಬಿಡದಂತೆ ಶಿವಲಿಂಗೇಗೌಡರ ವಿರುದ್ಧ ಎಚ್ಡಿ ರೇವಣ್ಣ ದಾಖಲೆಯ ಅಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ ಏನು ದಾಖಲೆ ಇರಬಹುದು ಅದು ಆಡಿಯೋದಲ್ಲಿ ಏನಿದೆ ಏನು ಮಾತನಾಡಿದ್ರು ಒಂದ್ಸಲಿ ಕೇಳ್ಕೊಂಡು ಬರೋಣ ಹಲೋ ಹಲೋ ಹೇಳಿ ಶಿವಲಿಂಗಣ್ಣ ಹೇಳಣ್ಣ ಈಗ ನಾನು ಹೇಳಿದ್ದು ನೋಡಯ್ಯ ಸುಮ್ಮನೆ ಅವಾಡ್ತೇವೆ ಇವಾಡ್ತೇವೆ ಅಂತ ಆಡಕ್ ಹೋಗಲ್ಲ ಯಾವ ಆಡೋದಲ್ಲಣ್ಣ ಈಗ ನೀವು ಯಾವನಾರು ಆಗ್ಲಿ ನಾನು ಯಾವತ್ತಾರು ನಿನಗೆ ಯಾರು ಯಾರಿಗೂ ಮೋಸ ಮಾಡಿಲ್ಲ ನೀನ್ ಮೋಸ ಹೇಳಿದ್ದೆ ಅವ್ರನ್ನ ರಾಜಿ ಮಾಡ್ಕೆತೀನಿ ತಡೆಯೋಣ ಅಂತ ಅಂದ್ರೆ ನೀವು ಬಂದು ಸಭೆನೂ ಮಾಡಿದಿರಿ ನನ್ ಕರ್ದೆ ಎಲ್ಲ ನನಗಿರೋದು ಇನ್ನ 39 ದಿನ ಇಲ್ಲಿ ನಿಂತೇನೆ ಬರ್ತೇವೆ ನಿಂದೆ ವೈರ್ಲೆಸ್ ಆಗ್ತಾರೆ 50,000 ವೈರಸ್ ಹಾಕ್ಲಿ ನಾವು ಎಡಿಟ್ ಮಾಡಕ್ಕಾಗಲ್ಲ ನೋಡಪ್ಪ ರೇವಣ್ಣರು ರೇವಣ್ಣರ್ ತಪ್ಪ ಡಿಸಿಸಿ ಬ್ಯಾಂಕ್ ರೇವಣ್ಣರ್ ತಕ್ಕ ಹೋಗು ಅಂತ ಹೇಳಿದೀನಿ ಅಷ್ಟೇ ನಾನು ಡಿಸಿಸಿ ಬ್ಯಾಂಕಿಗೆ ಇಲ್ಲಿ 2 ವರ್ಷದಲ್ಲಿ ಹಿಂದೇನೆ ಕಾಂಗ್ರೆಸ್ ಗೆ ಅವನ ಯಾಮನ ಬರ್ತಾನೆ ಅಂದಾಗ ಕಾಂಗ್ರೆಸ್ ನಲ್ಲಿ ನಿಂತರು ನಾನ್ ಗೆಲ್ತಿ ನಡೆಯಬೇಕಾದ್ರೆ ಅಂತ ಹೇಳಿದಿನ ಹೊರತು 2 ವರ್ಷ ಆಯ್ತದು ಇಲ್ಲಿ ಒಂದ್ ನಿಮಿಷ ಶಿವಲಿಂಗಣ್ಣ ತಾಳ್ಮೆಯಿಂದ ಕೇಳ್ಕೊಳ್ಳೋ ನನಗೆ ನಿನ್ನ ನನ್ನ ಸಂಬಂಧ ಒಂದು 18 ವರ್ಷದ ಸಂಬಂಧ 20 ವರ್ಷದ್ದು ನನಗೆ ಏನು ಶಿವಲಿಂಗೇಗೌಡ ತೊಂದ್ರೆ ಆಗ್ಬಾರ್ದು ಅಂತ ನನ್ನ ಭಾವನೆ ಐತಪ್ಪ ಅದ್ರ ಮೇಲೆ ನೀನು ಈಗ ಆಯ್ತು ಅವತ್ತೇನ್ ಹೇಳಿದಪ್ಪ ನೀನು ಯಾವ್ದೇ ಕಾರಣದಿಂದ ನಾನು ಗೆಲ್ದಲ್ಲಿ ಸೋಲದಾದ್ರೆ ಅವನ ಎದುರುಗಡೆ ನಿಲ್ಲಲ್ಲ ಯಾವ್ದಾರು ನಿಲ್ತೀನಿ ಅಂತ ಎಲ್ಲಿ ಹೇಳಿದೀನಿ ನಾನು ಹೇಳುದು ನೋಡಿ ನಿನ್ ಯಾರು ನಿನ್ನ ಹಣಲ್ ಬರ್ದಿರೋದ್ ಯಾರು ಯಾಕೆ ನಾನು ಹಣ ಗಿಣೆ ಪರೀಕ್ಷೆ ಇಲ್ಲೇ ಮಾಡ್ತೀನಿ ನಮ್ ಜನಗಳದೇ ನನಗೆ ಹಣ ಪರೀಕ್ಷೆ ನಾನು ಈಗ ಹೇಳಿದ್ದಾರ್ದ ಅದು 50,000 ಲೀಡಲ್ ಗೆಲ್ತೀನಿ ಅಂತ ಹೇಳಿದ್ದು ಎಲ್ಲ 2 ವರ್ಷ ಐತೆ ಅವನ್ ಯಾವನೋ ಅದನ್ ಚೀಟ್ ಮಾಡ್ಕೊಂಡು ಇಟ್ಕೊಂಡು ಈಗ ಹಾಕ್ಯಾನ ಅವನ್ ಯಾವನ ಅವನ್ ಎಲ್ಲಾನು ಯಡಿಯೂರಪ್ಪನ ಸಿಡಿ ಮಾಡಿ ಬಂದನು ಇಲ್ಲೂ ಮಾಡ್ತಾ ಅವ್ನ ಸಿಡಿ ಮಾತಾಡ್ತೀನಿ ಅವತ್ತು ನಿಮ್ದು DCC ಬ್ಯಾಂಕು ನೋಡಪ್ಪ ನಮ್ಗೆ ಈಗ ನಮ್ ಇದ್ರಲ್ಲಿ ಇಲ್ಲ ಅದು ರೇವಣ್ಣರ್ ಹೇಳ್ದಾರಿ ಕೊಡ್ತಾರೆ ಲೋನ್ ಅಲ್ಲಿ ಹೋಗಪ್ಪ ರೇವಣ್ಣರು ಅಂದಿದ್ದೀನಿ ಅವ್ನ್ ನನ್ ಮಗ ರೇವಣ್ಣ ತಕ್ಕ ಹೋಗು ರೇವಣ್ಣರ್ ತಕ್ಕ ಹೋಗು ಅಂತ ಅಂತ ಎಡಿಟ್ ಮಾಡಿ ಹಾಕೇನೆ ನಾನ್ ಜೀವಮಾನ ಇರೋವರೆಗೂ ನಾನು ನಿಮ್ಮನ್ನೆಲ್ಲ ಏಕವಚನದಲ್ಲಿ ಮಾತಾಡಲ್ಲ ನಾನು ಅಂತ ಅವನು ಎಡಿಟ್ ಮಾಡಿ ಇಂತ ಯೋಚ್ಬಿಟ್ಟ 50 ಸಿಡಿ ಬಿಟ್ಟ 50 ವಾಟ್ಸಪ್ ಬಿಟ್ಟ ನನ್ ಮೇಲೆ ಬರೀ ನಾನ್ ಮಾತಾಡ್ದಂಗೆ ವಿಮಿಕ್ರಿ ಮಾಡ್ತಾನೆ ನಾನೇ ಮಾತಾಡ್ದಂಗೆ ಮಾಡಿಸ್ತಾನೆ ಏನ್ ಮಾಡೋಣ ಅಂತ ನಾನು ಹೇಳೋದು ನೀನು ನೀನು ನೋಡಯ್ಯ ಒಂದ್ ನಿಮಿಷ ಹೇಳ್ತೀನಿ ಸುಮ್ನೆ ಯಾವನೋ ಯಾವನು ಹೇಳ್ತೀನಿ ಅಂತ ಕೇಳದ್ ಬೇಡ ಕಣ ನಾನ್ ಯಾರ ಮಾತನು ಕೇಳಿಲ್ಲ ನನಗೆ ಒಂದ್ ಗುಂಪು ರಾಜಿ ಆಗ್ಬೇಕು ಈಗ ನಾಳಿಕೆ ನೀವೆಲ್ಲ ಪೂರ ಆಗಿ ಅಸಿಕೆರೆ ತುಂಬಾ ಬಾವುಟ ಕಟ್ಟಾರೆ ಏನ್ ಮಾಡ್ತೀರಿ ಮಾಡಿ ನಾನೇ ನೋಡಿ ಅಸಿಕೆರೆ ತುಂಬಾ ಬಾವುಟ ಕಟ್ಟಿದ ಮನೆ ಇಷ್ಟು ನಾನು ಹೇಳಿ ಬಂದಿಲ್ವೇ ಅರಸಿಕೆರೆ ನೀವ್ ಹೇಳಿ ಬಂದರು ನಮ್ಮನ್ನೇನು ಅಟ್ಲೀಸ್ಟ್ ನಮ್ಮನ್ ಕೇಳಿ ನೋಡ ಅದನ್ನೇ ಇನ್ನೊಂದು ನೀನ್ ಒಂದ್ ಸಭೆ ಮಾಡ್ಬೇಕು ಮಾಡೋದಿದ್ರು ಮಾಡು ಇಲ್ಲಾಂದ್ರೆ ನಾವ್ ಬೇರೆ ದಾರಿ ಮಾಡ್ಕೆತೀವಿ ಅಂತ ಹೇಳಿದ್ರೆ ನಾನು ಒಪ್ಕೋತದ್ದೆ ನಾಳೆ ಸಭೆ ರದ್ದು ಮಾಡೋದೇನೆ ಅದ ಹೆಂಗೆ ಸಭೆ ರದ್ದು ಮಾಡಕ ಇನ್ನು 15 ದಿನ ಬಿಟ್ಟು ಶಿವಲಿಂಗೇಗೌಡರ ಕರೀತಾರೆ ಅಂತ ಹೇಳ್ಬಿಡ್ಲೇನೆ ಅವೆಲ್ಲ ಆಗೋದಿಲ್ಲ ಈಗ ಬಂದ್ ಮಾಡ್ಕೊಂಡು ಹೋಗಿ ಹೇಳ್ತೀನಿ ನಾಳೆ ನಮ್ಮ ಮನೇಲಿ ಮದುವೆ ನಮ್ಮನೆ ಮದುವೆ ಅದನ್ನು ಗೊತ್ತಿಲ್ದಂಗೆ ಅವನು ಡೇಟ್ ಮಿಸ್ ಮಾಡಿ ಹೇಳಿದ್ದಾರೆ ನಮ್ ಸ್ವಂತ ಬಾಮಯ್ಯನ ಬಾಮಯ್ಯನ ಮದುವೆ ಏನ್ ಹೇಳದ ಈಗ ನಾಳೆ ಸಭೆಯಲ್ಲಿ ಏನ್ ಹೇಳ್ಬೇಕು ಹೇಳಪ್ಪ ಅಲ್ಲ ಏನಾರ ಹೇಳಿ ಅವ್ರ ಮನೇಲಿ ಮದುವೆ ಇದೆ ಅವ್ರು ಬರಕ್ ಆಗಿಲ್ಲ ಅಂತ ಹೇಳಿ ಅವ್ರು ಬರಕ್ ಆಗಲ್ಲ ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳ ಪದಕ್ ಬೇಡ ನಾನ್ ಇರ್ತೀನೇ ಹೋತೀನಿ ಅನ್ನೋದ್ ನಾನು ಹೇಳ್ತೀನಿ ನಿಮಗ್ ಬಂದು ನಿಮ್ ಮನೆಗೆ ದೊಡ್ಡರಿಗೆ ಹೇಳ್ದಲ್ಲ ನಾನು ಎಲ್ಗೂ ಹೋಗ್ಲ ಎಲ್ಗೂ ಬರಲ್ಲ ನಾನು
ನಾನು ನನ್ನ ಜಡ್ಜ್ಮೆಂಟ್ ನನ್ನ ಅಸೆಸ್ಮೆಂಟ್ ಇದೆಯಲ್ಲ ಅದು ಯಾವತ್ತು ಸುಳ್ಳಾಗಲ್ಲ. ಈಗ ಏನಿಲ್ಲ, ಕುರುಬ್ರವೆಲ್ಲ 75% ಅವ್ನಿಗೆ ಹೋತವೆ, ನಮ್ಮ ಒಕ್ಕಲಿಗರವು ಅವ್ನಿಗೆ ಹೋಗ್ತವೆ, ನೇರ ಅಶೋಕ ನನ್ಗೆ ಹೋಗ್ತವೆ. ಈ ಒಕ್ಕಲಿಗರವೆ 50% ಮೇಲೆ ಹೋಗ್ತವೆ, 50-60 ಹೋಗ್ತವೆ ಅಲ್ಲಿ. ಎಸ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ಈ ಚುನಾವಣಾ ಸಮಯದಲ್ಲಿ ಈಗ ಅರಸೀಕೆರೆ ವಿಚಾರ ಇದ್ದಿದ್ಯಲ್ಲ, ಮೊದಲೇ ಹಾಸನ ಜಿಲ್ಲೆದು ಒಂದಷ್ಟು ಈಗ ಒಂಥರ ಹಾಟ್ ಸೀಟ್ ಆಗ್ಬಿಟ್ಟಿದೆ ಹಾಸನ ಜಿಲ್ಲೆ, ಅದರಲ್ಲೂ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಒಂದಷ್ಟು ಮಾತುಗಳಿದ್ವಲ್ಲ, ಈಗ ಅವರ ಮನವನ್ನ ಒಲಿಸೋದಕ್ಕೆ ರೇವಣ್ಣ ಅವರು ಮುಂದಾಗಿರುವಂಥದ್ದು, ಆ ಆಡಿಯೋ ಈಗ ವೈರಲ್ ಆಗಿದೆ. ಆಡಿಯೋದಲ್ಲಿ ಬಹಳ ದೊಡ್ಡ ಸಂಭಾಷಣೆ ನಡೆಸಿದ್ದಾರೆ ಇಬ್ರು ಕೂಡ. ಸದ್ಯ ಈ ಆಡಿಯೋ ವೈರಲ್ ಬಗ್ಗೆ ಏನೆಲ್ಲ ವಿಚಾರಗಳಿದ್ದಾವೆ, ಏನ್ ಉಳ್ಕತರ ಮನ ಒಲಿಸಿರೋದು ಸಕ್ಸಸ್ ಆಗಿದೆಯಾ ಹೆಂಗೆ? ಹಾಸಿಂದರ, ಏನು ಹಾಸನ ಜಿಲ್ಲೆಯ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಏನಿದೆ ಅದ್ರೂ ಈಗ ಬಹಳ ಒಂದು ರೀತಿ ಚರ್ಚೆಗೆ ಗ್ರಾಸ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದಿನ ಕೂಡ ರೇವಣ್ಣ ಅವರು ಹೇಳ್ತಿದ್ರು, ಶಿವಲಿಂಗೇಗೌಡರು ಇದೇ ರೀತಿ ಏನಾದ್ರು ಮುಂದುವರೆದ್ರೆ ಅವರು ನನ್ನ ಬಳಿ ಇರಲ್ಲ ಅಂತ ಹೇಳ್ಬಿಟ್ಟು ಏನ್ ಈಗಾಗಲೇ ಹೇಳ್ತಿದ್ರು. ಅದ್ರ ಬಗ್ಗೆ ನನ್ನ ಹತ್ರ ಸಾಕ್ಷಿ ಇದೆ, ಆಡಿಯೋ ಇದೆ. ಮುಂದಿನ ದಿನಗಳಲ್ಲಿ ಆಡಿಯೋನ ನಾನು ರಿಲೀಸ್ ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ನೆನೂ ಕೂಡ ಅರಸೀಕೆರೆ ಸಭೆಯಲ್ಲೂ ಕೂಡ ಈ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಆ ಒಂದು ಆಡಿಯೋ ರಿಲೀಸ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆಯ ಹೊಸ್ತಿಲಲ್ಲಿ ಈ ಆಡಿಯೋ ಬಂಪ್ ಸದ್ದು ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ ಒಂದು ತಿಂಗಳ ಹಿಂದೆ ನಡೆದಂತಹ ಒಂದು ಸಭೆ ವಿಚಾರವಾಗಿ ರೇವಣ್ಣ ಅವರು ಶಿವಲಿಂಗೇಗೌಡರ ಮನೆ ಒಲಿಸುವಂತಹ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಿವಲಿಂಗೇಗೌಡರ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆನ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಸಭೆ ನೀವು ನನಗೆ ತಿಳಿಸದೆ ಸಭೆನ ಮಾಡ್ತಿದ್ರೆ, ಹೀಗಾಗಿ ನೀವು ಮಾಡ್ಕೊಳ್ಳಿ ಸಭೆನ, ನನ್ನ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಶಿವಲಿಂಗೇಗೌಡರು ಖಡಕ್ ಆಗಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಸಭೆ ನಡೆಸೋದಾದ್ರೆ ಮುಂದೂಡೋದಾದ್ರೆ ಹೇಳಿ ನಾನು ಸಭೆನ ಮುಂದೂಡ್ತೀನಿ. ಆದ್ರೆ ಈ ರೀತಿ ನೀವೆಲ್ಲ ಹೇಳಬಾರ್ದು ಅಂತ ಹೇಳ್ಬಿಟ್ಟು ರೇವಣ್ಣರು ಕೂಡ ಭಾವನಾತ್ಮಕವಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಹೀಗಾಗಿ ಶಿವಲಿಂಗೇಗೌಡರು ನಾನು JDS ಅಲ್ಲಿ ಇರ್ತೀನಿ ಇಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆದ್ರೆ ನೀವು ನಾಳೆ ನಡ್ತಕ್ಕಂಥ ಸಭೆನ ನೀವು ಸಭೆನ ಮುಂದುವರಿಸಿ ನನ್ನ ಬಗ್ಗೆ ಯಾವುದೇ ವಿಚಾರದ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅಲ್ಲಿ ಪ್ರಮುಖವಾಗಿ ಏನು ಹೆಸರು ಹೇಳ್ದಲೆ NR ಸಂತೋಷ್ ವಿರುದ್ಧ ಕೂಡ ಹರಿಯ ಇದೆ ಇರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ CD ನ ಮಾಡಿದಂತನು ಇಲ್ಲೂ ಕೂಡ ಅಂತದ್ದೇ ಕೆಲಸನ ಮಾಡ್ತಿದ್ದಾನೆ. ಅವನು ಇಲ್ಲಿ ಬಂದ್ರೆ ಮತ್ತಷ್ಟು ಕಷ್ಟಗಳಾಗುತ್ತೆ, ನನ್ನ ಬಗ್ಗೆ ಮಿಮಿಕ್ರಿನ ಮಾಡಿ ಆಡಿಯೋಗಳನ್ನ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು NR ಸಂತೋಷ್ ವಿರುದ್ಧ ಕೂಡ ಹರಿಯ ಇದೆ ಇರ್ತಕ್ಕಂಥದ್ದು ಸಿಂಧರ.